आकाशवाणी ನಾವೀಗ ಬಿತ್ತರಿಸಲಿರುವುದು ಕಂಪನಿಯ ಪೆಂಪು ಇಂಪು ಈ ಮಾಲಿಕೆಯಲ್ಲಿ ರಂಗನಟ ಶ್ರೀ ಎಚ್ ಟಿ ಅರಸು ಅವರೊಂದಿಗೆ ಸಂದರ್ಶನ ಮತ್ತು ಅವರು ಹಾಡಿರುವ ರಂಗಗೀತೆಗಳು ಮೊದಲಿಗೆ ಸಂದರ್ಶನ ಸಂದರ್ಶಕರು ಶ್ರೀ ಆರ್ ಗುರುರಾಜುಲು ನಾಯ್ಡು ನಮಸ್ಕಾರ ಎಚ್ ಟಿ ಅರಸು ಅವರೇ ನಮಸ್ಕಾರ ಗುರುರಾಜು ನಾಯ್ಡು ಅವರೇ ಆರೋಗ್ಯವಾಗಿದ್ದೀರಾ ಆರೋಗ್ಯವಾಗಿದ್ದೀನಿ ಸ್ವಾಮಿ ಅರಸರೇ ನೀವು ಯಾವ ಊರಿನವರು ನಂದು ಹುಟ್ಟಿದ ಸ್ಥಳ ರಾಯಚೂರು ಡಿಸ್ಟ್ರಿಕ್ಟು ಕುಷ್ಟಗಿ ತಾಲೂಕು ಹನುಮಸಾಗರ ಅಂತ ನನ್ನ ಹೌದೇ ನೀವು ನಮ್ಮ ಜೊತೆಯಲ್ಲೇ ಇದ್ದುಬಿಟ್ಟಲ್ಲ ಬಹಳ ದಿವಸಗಳಿಂದ ನಾನು ನೀವು ಮೈಸೂರು ಕಡೆಯವರು ಅಂದ್ಕೊಂಡಿದ್ದೆ ನೀವು ಅಲ್ಲಿನ ನಾಟಕದ ಕಂಪ್ನಿಗಳಲ್ಲಿ ಪಾರ್ಟ್ ಮಾಡ್ತಾ ಇದ್ದೀರಾ ಚಿಕ್ಕ ವಯಸ್ಸಿನಲ್ಲಿ ಪಾರ್ಟ್ ಮಾಡ್ತಿದ್ದೆ ಸ್ವಾಮಿ ಹಾಗಾದರೆ ನೀವು ಚಿಕ್ಕಂದಿಂದಲೂ ನಾಟಕದ ಕಲೆಯಲ್ಲೇ ಬಂದುಬಿಟ್ಟಿದ್ದೀರಾ ಹೌದು ಹೌದು ಇದೇನು ನೀವೇ ನಾಟಕದ ಕಲೆಯಲ್ಲಿ ಬಂದವರು ಅಥವಾ ನಿಮ್ಮ ವಂಶದಲ್ಲಿ ಯಾರಾದರೂ ಇಲ್ಲ ನಮ್ಮ ತಂದೆಯವರು ದೊಡ್ಡ ಆಟದಲ್ಲಿ ಪಾತ್ರ ಮಾಡ್ತಿದ್ರು ನಮ್ಮ ಅಣ್ಣವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು ಅದನ್ನ ನೋಡಿಕೊಂಡು ಆ ಹುಚ್ಚು ನಮ್ಗೆ ಹತ್ತಿಬಿಟ್ಟು ಆ ನಾಟಕ ಕಂಪನಿಯಲ್ಲಿ ಹಾಗೆ ಚಿಕ್ಕಂದಿಂದಲೂ ಹೌದು ಮತ್ತೆ ನಿಮ್ಮ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಎಲ್ಲಿ ಬರ್ಬೇಕು ಸ್ವಾಮಿ ಹೀಗೆ ನಾಟಕ ಕಂಪನಿಯಲ್ಲೇ ಆಗಿಷ್ಟು ಹೀಗಿಷ್ಟು ದೊಡ್ಡವ್ರ ಹತ್ರ ಕೇಳಿಸ್ಕೊಂಡು ಕೇಳಿಕೊಂಡು ಹಿಂಗೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದ ಅಷ್ಟೇ ನಾಟಕ ಕಂಪನಿ ವಿದ್ಯಾಭ್ಯಾಸ ಅಷ್ಟೇ ಇದು ಅಲ್ಲಿ ಯಾವ್ಯಾವ ಕಂಪನಿಯಲ್ಲಿ ಪಾರ್ಟ್ ಮಾಡ್ತಾ ಇದ್ದೀರಿ ಯಾರು ಸರ್ ನಾನು ಮೊದಲು ಕಂದಗಲ್ ಹನುಮಂತರಾಯರು ಅಂತ ನಿಮ್ಗೆ ಕೇಳಿರಬೇಕಲ್ಲ ಹೌದು ಗೊತ್ತಾಗುತ್ತೆ ಕೇಳಿದ್ದೀನಿ ಆ ಕಂದಗಲ್ ಹನುಮಂತರಾಯರ ಕಂಪನಿನೇ ಒಂದಿತ್ತು ಆ ಕಂಪನಿ ಸೇರುವಾಗ ನನಗೆ 14-15 ವರ್ಷ ಅಲ್ಲಿ ಪಾತ್ರ ಸಿಕ್ಕಲಿಲ್ಲ ನನಗೆ ಈ ಮೇಕಪ್ ರೂಮ್ನಲ್ಲೇ ಕೆಲಸ ಮಾಡಿಸ್ತಾ ಇದ್ರು ದೊಡ್ಡ ದೊಡ್ಡ ನಟರಿದ್ರು ಅವಾಗ ಆ ಬಣ್ಣ ಕೊಡೋದು ಎಣ್ಣೆ ಕೊಡೋದು ಬಟ್ಟೆ ಕೊಡೋದು ಇದನ್ನೆಲ್ಲ ಕೆಲಸ ಮಾಡಿಸ್ತಿದ್ರು ಆ ಪ್ರಸ್ತುತ ಆದಾಗ ಹೋಗಿ ಪಾತ್ರ ನೋಡ್ತಿದ್ದೆ ಅದು ನೋಡಿ 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 ನಮಗೆ ಸ್ವಲ್ಪ ಅದೊಂದು ಚೆನ್ನಾಗಿ ಅಭ್ಯಾಸ ಆಗಿತ್ತು ಅಲ್ಲಿಂದ ನಮ್ಮ ತಂದೆ ತಾಯಿಗಳು ಬಿಡಲಿಲ್ಲ ಅಲ್ಲಿಂದ ಕರ್ಕೊಂಡ್ಬಂದುಬಿಟ್ರು ಊರಿನಲ್ಲಿ ಮತ್ತೊಂದು ಒಂದು ಸ್ವಲ್ಪ ದಿವಸ ಇದ್ದೆ ಆಮೇಲೆ ಊರಿನಲ್ಲೇ ಪಾತ್ರ ಮಾಡ್ತಿದ್ದೆ ಅಲ್ಲಿ ಒಂದು ಸ್ವಲ್ಪ ಕೀರ್ತಿ ಬಂತು ಚೆನ್ನಾಗಿ ಪಾಠ ಮಾಡ್ತೀವಿ ಚೆನ್ನಾಗಿ ಪಾಠ ಮಾಡ್ತೀವಿ ಅಂತಂದರು ಅಷ್ಟು ಅಂದಿದ್ದೆ ಸಾಕು ನೋಡಿ ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ ಹೌದಾ ನೀವಲ್ಲಿ ಯಾವ ಪಾರ್ಟ್ ಮಾಡ್ತಿದ್ದೀರಿ ಯಾರು ಸರ್ ಮೊದಲು ಸ್ತ್ರೀ ಪಾತ್ರ ಮಾಡ್ತಿದ್ದೆ ಹೌದಾ ಹೌದು ಲಕ್ಷಣವಾಗಿದ್ದೀರ ನೋಡಿ ಪೂರ್ವ ಕಾಲದಲ್ಲಿ ನಾಟಕದ ಕಂಪ್ನಿಗೆ ಸೇರ್ಕೋಬೇಕಾದ್ರೆ ಮೂರು ಇರಬೇಕಾಗಿತ್ತಂತೆ ಯಾವುದೋ ಪಿ 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 ಅಂತ ಪಿ 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 ಅಂದರೆ ಅಂದರೆ ಮೊದಲು ಪಿ ಪಿ ಹಾಂ ಇನ್ನೊಂದು ಪಿಗರು ಹಾಂ ಇನ್ನೊಂದು ಫ್ರೋಸ್ ಅಂತ ನೀವು ನೀವು ಲಕ್ಷಣವಾಗಿದ್ದೀರ ನಾ ಬಹು ದಿವಸ ನೋಡ್ತೀನಿ ಈಗಲೇ ಹೀಗಿದ್ದೀರಾ ಇನ್ನು ಚಿಕ್ಕಂದಲ್ಲಿ ಇನ್ನೂ ಅಂದವಾಗಿದ್ದೀರಿ ಅಂತ ಕಾಣುತ್ತೆ ನೀವಲ್ಲಿ ಯಾವ ಪಾರ್ಟ್ ಮಾಡ್ತಿದ್ದೀರಿ ಹೆಣ್ಣು ಪಾರ್ಟು ಅಂದರೆ ನಾನು ಅಕ್ಷಯಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ ಹೀಗೆ ಪಾತ್ರ ಮಾಡ್ತಿದ್ದೆ ನಾನು ಸ್ತ್ರೀ ಪಾತ್ರ ಮಾಡ್ತಿದ್ದೆ ಒಂದು 4-6 ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ ನಾನು ಹೌದೇ ಹೌದು ಹಾಗಾದ್ರೆ ಚೆನ್ನಾಗೂ ಹಾಡ್ತಿದ್ರಿ ಅಂತ ಕಾಣುತ್ತೆ ಈಗ ನಿಮ್ಮ ನೋಡಿದಾಗ ಲಕ್ಷಣವಾಗಿದ್ದೀರಾ ಸ್ಟೇಜ್ಗೆ ಅದು ಸಾಕು ನಿಮ್ಮ ಹಾಡುಗಳನ್ನ ಸ್ವಲ್ಪ ಕೇಳಬೇಕಾಗುತ್ತೆ ಆಮೇಲೆ ನೀವು ನಮ್ಮ ಮೈಸೂರು ಕಂಪನಿಗಳಲ್ಲಿ ಯಾವ್ದರಲ್ಲಾದ್ರಿದ್ರೆ ಇಲ್ಲ ಸ್ವಾಮಿ ಮೊದಲು ನಾನು ಏಣಿಗೆ ಬಾಳಪ್ಪನವ್ರ ಕಂಪನಿ ಅಂತ ಕಂಪನಿ ಇತ್ತಲ್ಲ ಆ ಕಂಪ್ನಿಯಲ್ಲಿ ನಾನು ಒಂದು 4-6 ವರ್ಷ ಪಾತ್ರ ಮಾಡಿದೆ ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ ಇವತ್ತಿಗೂ ಇದೆ ಆವಾಗ ಬಹಳ ಅದ್ದೂರಿಯಾಗಿತ್ತು ಆ ಕಂಪ್ನಿಯಲ್ಲಿ ಒಂದು 4-6 ವರ್ಷ ಅಲ್ಲಿದ್ದೆ ಆಮೇಲೆ ಹಲಗೇರಿ ಜಟ್ಟಪ್ಪನವ್ರ ಕಂಪನಿ ಅಂತ ನೀವು ಕೇಳಿರಬೇಕಲ್ಲ ಹಲಗೇರಿ ಜಟ್ಟಪ್ಪನವ್ರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ ಸರಿ ಸರಿ ಅಲ್ಲಿಂದ ಒಂದು 2-3 ತಿಂಗಳ ಊರಿನಲ್ಲಿ ಬಂದು ಉಳಿದೆ ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು ಅದು ಆವಾಗ ನಿಲ್ಲೋ ಸಮಯ ಅದು ಕಂಪನಿ ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ ಕಂಪನಿ ನಿಂತು ಹೋಗಿಬಿಡ್ತು ಅಷ್ಟು ಹೊತ್ತಿಗೆ ನಮ್ಮ ಎಮ್ ಸಿ ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು ಓ ನಮ್ಮ ಮೈಸೂರಿನ ಎಮ್ ಸಿ ಮಹಾದೇವ ಸ್ವಾಮಿಗಳು ಹಾಂ ಸರಿ ಸರಿ ಅವ್ರು ಸಿಕ್ಕೂಡಲೆ ಅವರು ಹೇಳಿದರು ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು ಅವ್ರು ಚಾರ್ಜ್ ಕೊಟ್ಟಿದ್ದೆ ಅಷ್ಟೇ ಹೊರಟು ಬಿಟ್ಟೆ ಮೈಸೂರಿಗೆ ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ ನಮ್ಮ ಈ ಕಡೆಗೆ ಹೌದು 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ ಅಲ್ಲಿಂದ ಮೈಸೂರಿನಲ್ಲಿ ಉಳಿದ್ಬಿಟ್ಟೆ ಸ್ವಾಮಿ ಇಲ್ಲೇ ಉಳ್ಕೊಂಬಿಟ್ಟಿದ್ದೀರಾ ಹೌದು ಹೌದು ನಾನು ನಿಮ್ಮ ನಾಟಕಗಳನ್ನು ನೋಡಿದ್ದೀನಿ ಹೌದು ನಿಮ್ಮ ನಾಟಕಗಳಲ್ಲಿ ಯಾವ ಪಾತ್ರ ನಿಮಗೆ ಹೆಚ್ಚು ಪ್ರೀತಿ ಜನ ನಿಮ್ಮನ್ನು ಯಾವುದರಲ್ಲಿ ಬಹಳ ಚೆನ್ನಾಗಿ ಕೊಂಡಾಡಿದ್ರು ಮೊದಲಿಗೆ ಎಲ್ಲ ಪಾತ್ರ ಮಾಡ್ತಿದ್ದೆ ಸ್ವಾಮಿ ಇತ್ತೀಚೆಗೆ
ಮಹದೇವಸ್ವಾಮಿ ಕಂಪನಿಗೆ ಬಂದ ಮೇಲೆ ಖಳನಾಯಕನ ಪಾತ್ರ ಒಳ್ಳೆ ಕರಗತವಾಗಿತ್ತು ನನಗೆ. ಆ ಪಾತ್ರದಲ್ಲಿ ನನಗೆ ಹೆಸರು ಚೆನ್ನಾಗಿ ಬಂತು, ಕೀರ್ತಿ ಬಂತು. ಅದೇ ನೀವು ರಾಜಾ ವಿಕ್ರಮದಲ್ಲಿ ದುರ್ಜೈನ್ ಪಾತ್ರ ಅಲ್ವೇ? ಹೌದು, ಬಹಳ ಚೆನ್ನಾಗಿ ಮಾಡ್ತಿದ್ದೆ. ಅದೊಂದೇ ನಾನು ಮಾಡ್ತಿದ್ದೆ ಇದು ಖಳನಾಯಕನ ಪಾತ್ರ. ಚಂದ್ರಹಾಸದ ದುಷ್ಟಬುದ್ಧಿ ಪಾತ್ರ ಮಾಡ್ತಿದ್ದೆ, ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿದ್ದೆ, ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರನ ಪಾತ್ರ ಮಾಡ್ತಿದ್ದೆ. ಜನ ನಿಮ್ಮನ್ನ ಯಾವುದರಲ್ಲಿ ಹೆಚ್ಚಾಗಿ ಪ್ರೋತ್ಸಾಹ ಕೊಟ್ಟರು, ಯಾವ ಪಾತ್ರವನ್ನು ನೋಡಿ? ಈ ಖಳನಾಯಕನ ಪಾತ್ರದಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು ಸ್ವಾಮಿ. ಸರಿ ಸರಿ ಅರ್ಸರೇ, ಈಗ ಆಧುನಿಕವಾಗಿ ಕೆಲವು ನಾಟಕಗಳು ಆಡ್ತಿದ್ದಾರೆ. ಈ ನಾಟಕವು ಮತ್ತು ನೀವು ಹಿಂದಿನ ಕಾಲದಿಂದಲೂ ಆಡ್ಕೊಂಬರ್ತಿದ್ದಾರಲ್ಲ ನಾಟಕ, ಈ ಎರಡು ನಾಟಕಗಳಲ್ಲಿ ನಿಮ್ಮ ಅಭಿಪ್ರಾಯವೇನು, ಯಾವುದರ ಮೇಲೆ ನಿಮಗೆ ಹೆಚ್ಚು ಒಲವು? ಅಭಿಪ್ರಾಯ ಅಂದರೆ ಇಷ್ಟೇ, ಆಗಿನ ಸಾಹಿತ್ಯವನ್ನು ಆಗಿನ ಜನ ಅರ್ಥ ಮಾಡ್ಕೊಳ್ತಿದ್ರು ಸ್ವಾಮಿ. ಹಾಂ ಹಾಂ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ರು. ಯಾವುದಾದ್ರೂ ಒಂದು 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 ಯಾವುದಾದ್ರೂ ಪಾತ್ರದೊಂದು ಒಂದಿಷ್ಟು ಹೇಳಿ ನೋಡೋಣ. ಹೇಳ್ತೀನಿ ಸ್ವಾಮಿ. ರಕ್ತರಾತ್ರಿ ನಾಟಕದಲ್ಲೇ ಶಕುನಿದೊಂದು ಮಾತು ಹೇಳ್ತೀನಿ. ಹೇಳಿ. ಈ ಶಕುನಿ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿಣಿಯ ಫೋತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುಬದು ಕೋಮಲ ಕರಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರುಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರಸಾಯನವೇ ತುಂಬಿ ತುಳುಕಾಡದೆ ಅಶ್ವತ್ಥಾಮನ ಎದೆಯಳು ಸೇನಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ ಮತ್ತೆ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ ಆದ್ದರಿಂದ ಹೂಡಿ ಹೊಡಿಯುವೆ ದುರ್ಯೋಧನ ನಿಧಿಗೆರಡು ಬಾಣಗಳನ್ನು ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ ಇನ್ನೊಂದು ಜಾತಿ ದ್ವೇಷದ ರಾಮಬಾಣ. ಎಷ್ಟು ಚೆನ್ನಾಗಿ ಮಾತಾಡ್ತೀರ ನೀವು. ನಾವು ಇದನ್ನೆಲ್ಲ ಮಾತಾಡಬೇಕಾದ್ರೆ ನಮ್ಗೆ ಎಷ್ಟು ದಿವಸ ಹಿಡಿಯುತ್ತದೆ? ಏನಿಲ್ಲ ಸ್ವಾಮಿ, ಬರ್ತದೆ. ಆಗಿನ ನಾಟಕಕ್ಕೆ ಮತ್ತು ಈಗಿನ ನಾಟಕಕ್ಕೆ ವ್ಯತ್ಯಾಸ ಇಷ್ಟೇನೆ, ಈಗ ತುಂಬ ಚೆನ್ನಾಗಿ ಪಾರ್ಟ್ ಮಾಡ್ತಾರೆ ಸ್ವಾಮಿ. ಈಗಿನ ಯುವಕರು ತುಂಬ ಚೆನ್ನಾಗಿ ಪಾರ್ಟ್ ಮಾಡ್ತಾರೆ. ಅಂದರೆ ಸರಳತೆ ಬೇಕು, ಸರಳತೆ ಬೇಕು, ನೈಜತೆ ಬೇಕು ಅಂತ ಹೇಳಿ ಆಗಿನ ಸಾಹಿತ್ಯನೆಲ್ಲ ಮರೆತು ಬಿಟ್ಟರು. ಈಗ ಸರಳತೆಗೆ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಈಗಿನ ಪಾತ್ರ ಮಾಡೋರು ನಾವು ಅಲ್ಲಗಳಕ್ಕಾಗೋದಿಲ್ಲ. ನಮಗೂ ಅಲ್ಲೇ ಇಲ್ಲಿ ಅಮೆಚೂರ್ಸ್ನಲ್ಲಿ ಕರಿತಿರ್ತಾರೆ, ಹೋಗ್ತೀವಿ ಪಾರ್ಟ್ ಮಾಡ್ತೀವಿ. ಏನೋ ಚೆನ್ನಾಗಿ ಪಾರ್ಟ್ ಮಾಡ್ತೀವಿ ಅಂತ ಅವ್ರು ಅಂತಾರೆ, ಅಷ್ಟೇ ಹೊಗಳಿಸ್ಕೊಂಡು ಬಂದುಬಿಡ್ತೀವಿ. ಅಂತೂ ನೀವು ಈ ನಾಟಕದ ಜೀವನವನ್ನೇ ಮುಡುಪಾಗಿಟ್ಕೊಂಡು ಅದರಲ್ಲೇ ಕಾಲ ಕಳೀತಾ ಇದ್ದೀರ. ಇದರಲ್ಲಿ ನಿಮಗೆ ಆನಂದ ಸಂತೋಷ ಇದೆ? ಇದರಲ್ಲೇ ನಂಗೆ ತುಂಬ ಆನಂದ ಸ್ವಾಮಿ. ನಂಗೆ ಬೇರೆ ವೃತ್ತಿ ಬರೋದಿಲ್ಲ, ಇದೇ ವೃತ್ತಿಯಲ್ಲೇ ಬಂದಿರೋದ್ರಿಂದ ಈಗ ನನಗೆ 62ನೇ ವರ್ಷ ನಡೀತಿದ್ದೀವಿ ಸ್ವಾಮಿ. ಹೌದು, ನನಗೆ ವಯಸ್ಸು 62. ಸಂಗೀತಾಭ್ಯಾಸ ಮಾಡಿದಿರಲ್ವೇ ನೀವು? ಸಂಗೀತಾಭ್ಯಾಸ ಮಾಡಿಲ್ಲ ನಾನು. ಹೀಗೆ ದೊಡ್ಡವರು ಎಲ್ಲ ದೊಡ್ಡ ದೊಡ್ಡ ನಟರಿದ್ದರು ಕಂಪ್ನಿಯಲ್ಲಿ, ಆ ಕಂಪ್ನಿಯಲ್ಲಿ ಅವರು ಹಾಡೋದು ಕೇಳಿ 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 ಅದು ಏನೋ ಅವರು ಅನುಕರಣೆ ಮಾಡಿಕೊಂಡು ನಾಟಕಕ್ಕೆ ಎಷ್ಟು ಬೇಕು ಅಷ್ಟು ಹಾಡೋದಕ್ಕೆ ಬರ್ತದೆ ಸ್ವಾಮಿ. ಅಂತೂ ನೀವು ಭಾಳ ಚೆನ್ನಾಗಿ ಪಾತ್ರ ಮಾಡ್ತಿದ್ದೀರಾ, ನಾನು ಒಂದು 2-3 ಪಾತ್ರ ನೋಡಿದ್ದೀನಿ. ಆ ನಿಮ್ಮ ಮೇಕಪ್ಪು, ಆ ಡ್ರೆಸ್ಸು, ಅದರ ಕಡೆ ಬಹಳ ಗಮನ ಅಲ್ವೇ ನಿಮಗೆ? ಹೌದು ಸ್ವಾಮಿ, ನಾನು ಮೊದಲು ಕಂಪ್ನಿಯಲ್ಲಿ ಈ ಮೇಕಪ್ಪಿನ ಕೆಲಸ ಮಾಡೋಕ್ಕೆ ನನಗೆ ತಗೊಂಡಿದ್ರು. ಅಲ್ಲಿ ನನಗೇನು ಕೆಲಸ ಇರಲಿಲ್ಲ ಸ್ವಾಮಿ, ಎಲ್ಲರೂ ನಾಟಕ ಬಿಟ್ಟ ಮೇಲೆ ಹೋದ ಕೂಡಲೇ ನಾನೇ ಮೇಕಪ್ ಮಾಡ್ಕೊಳ್ಳೋದು, ಕನ್ನಡಿ ಇಟ್ಟುಕೊಂಡು ದಿವಸ ಮೇಕಪ್ ಮಾಡ್ಕೊಳ್ಳೋದು, ದಿವಸ ಅಳಿಸ್ಕೊಳ್ಳೋದು, ಎಣ್ಣೆ ಬಣ್ಣ ನನ್ನ ಕೈಲಿರ್ತಿತ್ತು. ಎಲ್ಲರೂ ಹೋದ ಮೇಲೆ ನಾನೇ ಈ ಕೆಲಸ ಮಾಡ್ತಿದ್ದೆ. ಸರಿ, ಅದನ್ನು ಮಾಡಿ 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 ಅದು ಏನೋ ಮೇಕಪ್ ಅಂದ ಒಂದು ಸ್ವಲ್ಪ ನನಗೆ ಅನುಭವ ಚೆನ್ನಾಗಿ ಸಿಕ್ತು ಸ್ವಾಮಿ. ಎಷ್ಟೇ ಆಗಲಿ ಹಿರಿಯ ನಟರು ನೀವು, ಭಾಳ ಚೆನ್ನಾಗಿ ಮಾತಾಡಿದ್ರೆ. ಹಾಗೆಯೇ ನಿಮ್ಮ ಕೆಲವು ರಂಗಗೀತೆಗಳು, ಹಳೆಯ ಕಾಲದ ಹಾಡುಗಳಿದೆಯಲ್ಲ ಆ ಕಡೆ ನಮ್ಮ ಉತ್ತರ ಕರ್ನಾಟಕ ನಾಟಕ ಕಂಪನಿಗಳಲ್ಲಿ ಹಾಡ್ತಾ ಇದ್ದಿದ್ದ ಹಾಡುಗಳನ್ನು ನಿಮ್ಮ ಹತ್ರ ಕೇಳಬೇಕು ಅಂತ ನನಗೂ ಅಭಿಲಾಷೆ ಆಗಿದೆ. ದಯಮಾಡಿ ಒಂದು 3-4 ಹಾಡುಗಳನ್ನು ಹಾಡಬೇಕು. ನೋಡಿ, ನಾನು ಸಂಗೀತಗಾರ ಅಲ್ಲ, ಸಂಗೀತ ಅಂತೂ ನನಗೆ. ಆದರೂ ನೀವು ಸಂಗೀತಗಾರ ಅಲ್ಲದೇ ಇದ್ರು ನೀವು ಏನೋ ದೊಡ್ಡವರ ಸಹವಾಸದಲ್ಲಿ ಬೆಳೆದವರಾದ್ರಿಂದ ಕೇಳೋದಕ್ಕೆ ಬಹಳ ಹಿತವಾಗಿ ಇರುತ್ತೆ. ಹಾಡ್ತೀನಿ ಸ್ವಾಮಿ, ಹಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಂಗನಟ ಶ್ರೀ ಎಚ್ ಟಿ ಅರಸು ಅವರೊಂದಿಗೆ ಶ್ರೀ ಆರ್ ಗುರುರಾಜುಲು ನಾಯ್ಡು ಅವರು ನಡೆಸಿದ ಸಂದರ್ಶನವನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಶ್ರೀ ಅರಸು ಅವರು ಹಾಡಿರುವ ಕೆಲವು ರಂಗಗೀತೆಗಳು. ಮೊದಲ ಗೀತೆ ಚಿತ್ರಾಂಗದ ನಾಟಕದ್ದು,
ಶರಣಾದವೇ ಸುಗಾನ ಶರಣಾದವೇ ಸುಗಾನ ಶರಣಾದವೇ ಸುಗಾನ ಶರಣಾದವೇ ಸುಗಾನ ಶರಣೋತ್ರ ತಾಲ ಸುದಾಮಿನಿ ಶರಣೋತ್ರ ತಾಲ ಸುದಾಮಿನಿ ಶರಣೋತ್ರ ತಾಲ ಸುದಾಮಿನಿ ಶರಣಾದವೇ ಅಕ್ಷಯಾಂಬರ ನಾಟಕದ ಗೀತೆ ಸಾನಂದಕಾರಿ ಮಾಧವ ಸಾನಂದಕಾರಿ ಮಾಧವ ಪದಲೀಲ ಸಾನಂದಕಾರಿ ಮಾಧವ ಪದಲೀಲ
ಘೋಷನ ಕರುಣಾಕರ ಇದು ಕುರುಕ್ಷೇತ್ರ ನಾಟಕದ ಗೀತೆ. ಸುರಘೋಷಣ ಕರುಣಾಗನ ಸುರಘೋಷಣ ಕರುಣಾಗನ ತವರುದಯದ ಕಿರಣಾಗನ ಸುರಘೋಷಣ ಕರುಣಾಗನ ಹೃದಯದ ಕಿರಣಾಗನ ಸುರಘೋಷಣ ಕರುಣಾಗನ ಸುರಘೋಷಣ ಕರುಣಾಗನ ಭಕ್ತಿ ಜಯ ವಿಭೋ ಶಾಂತಿ ಕೌಮತಿ ಭಕ್ತಿ ಜಯ ವಿಭೋ ಭಕ್ತಿ ಜಯ ವಿಭೋ ಶಾಂತಿ ಕೌಮತಿ ಭಕ್ತಿ ಜಯ ವಿಭೋ ಶಾಂತಿ ಕೌಮತಿ ಭಕ್ತಿ ಜಯ ವಿಭೋ ಭಕ್ತಿ ಜಯ ವಿಭೋ ಶಾಂತಿ ಕೌಮತಿ ನಭ ಜಯ ಶಿವಾ ಶಾಮಲ ನಭ ಜಯ ಶಿವಾ ಶಾಮಲ ಸುರಘೋಷಣ ಕರುಣಾಗನ ಸುರಘೋಷಣ ಕರುಣಾಗನ ಅವರುದಯದ ಕಿರಣಾಗಣ ಸುರಘೋಷಣ ಭಕ್ತಿ ಜಯ ವಿಭೋ ಶಾಂತಿ ಕೌಮತಿ ಭಕ್ತಿ ಜಯ ವಿಭೋ ಜಯ ವಿಭೋ ಶಾಂತಿ ಕೌಮದಿ ನಭ ದಯ ಶಿವಾ ಶಾಮಲ ನಭ ದಯ ಶಿವಾ ಶಾಮಲ ಸುರಘೋಷಣ ಕರುಣಾಗನ ಸುರಘೋಷಣ ಕರುಣಾಗನ ತವರ ದಯದ ಕಿರಣಾಗನ ಸುರಘೋಷಣ ಕರುಣಾಗನ ಇನ್ನು ಮುಂದೆ ರಾಮಾಯಣ ನಾಟಕದ ಎರಡು ಗೀತೆಗಳು. ಮೊದಲ ಗೀತೆ ವೃಕ್ಷ ವಾನರ ಯಕ್ಷ ಕಿನ್ನರ. ಏ ಕೋಡಗ, ನಾನಾರು ಬಲ್ಲಿಯ? ವೃಕ್ಷ ವಾನರ ಯಕ್ಷ ಕಿನ್ನ ಪಕ್ಷ ಭುಜಗರ ಲಕ್ಷ ವಿದಿರೆ ವೃಕ್ಷ ವಾನರ ಯಕ್ಷ ಕಿನ್ನರ ಪಕ್ಷ ಭುಜಗರ ಲಕ್ಷ ವಿದಿರೆ ರಕ್ಷವರ ದಿಂ ದಕ್ಷ ನೆನೆಸಿ ಪಕ್ಷವರ ದಿಂ ದಕ್ಷ ನೆನೆಸಿ ರಾಕ್ಷಸಾಧಿಪ ರಾವಣೇಶ್ವರ ನಾನ್ಯಾರು ನೀ ಬಲ್ಲೆಯ ವೀರಾಧಿ ವೀರ ಯಾರೆಂದು ನೀ ಬಲ್ಲೆಯ
ಸರ್ವಶಕ್ತಿ ಮಹೇಶ ಕಿಂಕ ಸರ್ವಶತ್ರು ಮನೋಭಯಂಕ ಸರ್ವಶಕ್ತಿ ಮಹೇಶ ಕಿಂಕ ಸರ್ವಶತ್ರು ಮನೋಭಯಂಕ ಸರ್ವಭಾಗ್ಯವ ನೀವ ಶಂಕ ಸಾರಲಂಕಾಪುರ ದಧೀಶ್ವರ ನಾನ್ಯಾರು ನೀ ಬಲ್ಲೆಯ ವೀರಾಧಿ ವೀರ ಯಾರದು ನೀ ಬಲ್ಲೆಯ ಭಲ 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 ಭಲಿರೆ ಎನಗೆ ಸರಿ ಸಮರು ಈ ಗೀತೆಯನ್ನು ಕೇಳಿ ಭಲ 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 ಭಲಿರೆ ಎನಗರು ಸರಿ ಸಮರು ಈ ಧರಿಯೊಳು ಭಲ 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 ಭಲಿರೆ ಎನಗರು ಸರಿ ಸಮರು ಈ ಧರಿಯೊಳು ಪರಮ ಪುರುಷನೇ ಪೊರಿಯ ಬೇಗನೆ ಇರುತ್ತವು ನಿನ್ನನ್ನು ಸ್ಮರಿಸುತ್ತಲಿಯವು ಪರಮ ಪುರುಷನೇ ಪೊರಿಯ ಬೇಗನೆ ಇರುತ್ತವು ನಿನ್ನನ್ನು ಸ್ಮರಿಸುತ್ತಲಿಯವು ಗಿರಿಜಾನ ಮಣ್ಣನ ಶರಣರ ಪೊರೆಯುವನೆ ಪರಮುನಿ ಕರುಣದ ಗಿರಿಜಾರ ಮಣ್ಣನ ಶರಣರ ಪೊರೆಯುವನೆ ಪರಮುನಿ ಕರುಣದ ಫಲ 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 ಫಲಿರ ಎನಗರು ಸರಿ ಸಮರು ಏ ಧರಿಯೊಳು ಫಲ 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 ಫಲಿರ ಎನಗರು ಸರಿ ಸಮರು. ಕಡೆಯದಾಗಿ ಚಿತ್ರಾಂಗದ ನಾಟಕದ ಗೀತೆ ಆಗುವೆ ನಾಗುವೆ ರಾಗ ರಂಜನ ವಿಲಾಸಿನಿ. ಆಗುವೆ ನಾಗುವೆ ರಾಗ ರಂಜನ ವಿಲಾಸಿನಿ ಆಗುವೆ ನಾಗುವೆ ರಾಗ ರಂಜನ ವಿಲಾಸಿನಿ ವನವಧುವಿನ ಶೋಭೆ ಬರಲು ಬಸಂತ ವನವಧುವಿನ ಶೋಭೆ ಬರಲು ಬಸಂತ ಆಗುವೆ ನಾಗುವೆ ರಾಗ ರಂಜನ ವಿಲಾಸಿನಿ ಆಗುವೆ ನಾಗುವೆ ರಾಗ ರಂಜನ ವಿಲಾಸಿನಿ ಆಗುವೆ ನಾಗುವೆ ರಾಗ ರಂಜನ ವಿಲಾಸಿನಿ ವನವಧುವಿನ ಶೋಭೆ ಬರಲು ಬಸಂತ ವನವಧುವಿನ ಶೋಭೆ ಬರಲು ಬಸಂತ ಆಗುವೆ ನಾಗುವೆ ರಾಗ ರಂಜನ ವಿಲ ಸೂಸಿ ಬರಲು ಸತಿ ಪ್ರೇಮಕ್ಕೆ ಪೂರ 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 ತೇಲಿ ಬಿಡ ದಿಹನೆ ಶುಭಾಂಗ ಜಯ ಜಯ ತೇಲಿ ಬಿಡ ದಿಹನೆ ಶುಭಾಂಗ ಜಯ ಜಯ ಆಗುವೆ ನಾಗುವೆ ರಾಗ ರಂಜನ ವಿಲಾಸಿನಿ ಆಗುವೆ ನಾಗುವೆ ರಾಗ ರಂಜನ ವಿಲಾಸಿನಿ ವನವಧುವಿನ ಶೋಭೆ ಬರಲು ಬಸಂತ ವನವಧುವಿನ ಶೋಭೆ ಬರಲು ಬಸಂತ ಆಗುವೆ ನಾಗುವೆ ರಾಗ ರಂಜನ ವಿಲ ಸೂಸಿ ಬರಲು ಸತಿ ಪ್ರೇಮಕ್ಕೆ ಪೂರ ಸೂಸಿ ಬರಲು ಸತಿ ಪ್ರೇಮಕ್ಕೆ ಪೂರ ಆ ಸೂಸಿ ಬರಲು ಸತಿ ಪ್ರೇಮಕ್ಕೆ ಪೂರ ಸೂಸಿ ಬರಲು ಸತಿ ಪ್ರೇಮಕ್ಕೆ ಪೂರ ತೇಲಿ ಬಿಡ ದಿಗನ ಶುಭಾಂಗ ಜಯ ಜಯ ತೇಲಿ ಬಿಡ ದಿಗನ ಶುಭಾಂಗ ಜಯ ಜಯ ಆಗುವೆ ನಾಗುವೆ ರಾಗ ರಂಜನ ವಿಲಾಸಿ ಆಗುವೆ ನಾಗುವೆ ರಾಗ ಆಗುವೆ ನಾಗುವೆ ರಾಗ ಆಗುವೆ ನಾಗುವೆ ರಾಗ ರಂಜನ ವಿಲಾಸಿನಿ. ಇದುವರೆಗೆ ಶ್ರೀ ಎಚ್ ಟಿ ಅರಸು ಅವರು ಹಾಡಿದ ಕೆಲವು ರಂಗಗೀತೆಗಳನ್ನು ಕೇಳುತ್ತಿದ್ದೀರಿ. ಹಿನ್ನೆಲೆ ವಾದ್ಯಗಾರರು ಶ್ರೀ ಆರ್ ವಿ ಶೇಷಾದ್ರಿ ಗವಾಯಿ ಹಾರ್ಮೋನಿಯಂ ಮತ್ತು ಶ್ರೀ ಕೆ ಸಿದ್ದೇಶ್ ಕುಮಾರ್ ತಬಲಾ. ಕಂಪನಿಯ ಪೆಂಪು ಇಂಪು
ಈ ಕಾರ್ಯಕ್ರಮ ಆಕಾಶವಾಣಿಯ ಬೆಂಗಳೂರು ಭದ್ರಾವತಿ ಮತ್ತು ಮೈಸೂರು ಕೇಂದ್ರಗಳಿಂದ ಪ್ರಸಾರವಾಯಿತು।